ರೆಸಿಪೀಸ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಚಿಕನ್ ಮಂದಿ ಈಸಿಯಾಗಿ ಮನೆಯಲ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು 1 ಕೆಜಿ ಚಿಕನ್ ತಗೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪ ಪೀಸ್ಗಳ ಕಟ್ ಮಾಡಿಕೊಂಡು ಒಂದು ಸ್ಕ್ಯೂರಲ್ಲಿ ಚಿಕ್ಕ ಚಿಕ್ಕ ಹೋಲ್ಸ್ ಹಾಕೊಳ್ಳಿ ಆವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಚಿಕನಲ್ಲಿ ಒಂದು ಬಿರಿಯಾನಿ ಪಾಟ್ ತಗೊಂಡು ಅದರಲ್ಲಿ ನಾವು ಚಿಕನ್ ಎಲ್ಲ ಚೆನ್ನಾಗಿ ಹರಡಿಡಬೇಕು ಮತ್ತೆ ಅದರಲ್ಲಿ ನಾನು ಮ್ಯಾಗಿ ಚಿಕನ್ ಸ್ಟಾಕ್ ಕ್ಯೂಬ್ಸ್ ಸಿಗುತ್ತೆ ನಮಗೆ ಮಾರ್ಕೆಟಲ್ಲಿ ಅದು ಒಂದು 3 ಕ್ಯೂಬ್ ತಗೊಂಡು ಸ್ವಲ್ಪ ಪೌಡರ್ ತರ ಮಾಡಿ ಈ ಚಿಕನ್ ಅಲ್ಲಿ ಹಾಕ್ತಾಯಿದೆ ಮತ್ತೆ 2 ಕ್ಯಾಪ್ಸಿಕಂ ಮೀಡಿಯಂ ಸೈಜ್ ಇರದು ಸಣ್ಣಕ್ಕೆ ಹೆಚ್ಚಿರದು ಹಾಕ್ತಾಯಿದೀನಿ ಮತ್ತೆ ಪೆಪ್ಪರ್ ಪೌಡರ್ ಒಂದು 1.5 ಟೀಸ್ಪೂನ್ ಅಷ್ಟು ಹಾಕ್ತಾಯಿದೀನಿ 1/2 ಟೀಸ್ಪೂನ್ ಅದಾದ ಮೇಲೆ ಸ್ವಲ್ಪ ಜೀರಿಗೆ ಕ್ರಶ್ಡ್ ಮಾಡಿರೋದು ಅಷ್ಟೇ ಅದನ್ನು ಒಂದು 1/2 ಟೀಸ್ಪೂನ್ ಅಷ್ಟು ಹಾಕ್ತಾಯಿದೀನಿ ಒಂದು ಸ್ವಲ್ಪ ಚೆನ್ನಾಗಿ ಕಲ್ಲಲ್ಲಿ ಜಜ್ಜಿಕೊಳ್ಳಿ ಅಷ್ಟೇ ಸಾಕು ನಂತರ ಅದಕ್ಕೆ ಒಂದು ಡ್ರಾಪ್ ಅಷ್ಟು ಫುಡ್ ಕಲರ್ ಹಾಕ್ತಾನೆ ಇದು ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ರೆಸ್ಟೋರೆಂಟ್ ಅಲ್ಲೆಲ್ಲ ಸಿಗೋ ಮಂದಿಯಲ್ಲಿ ಫುಲ್ ಫುಡ್ ಕಲರ್ ಇರುತ್ತೆ ನಿಮಗೆ ಬೇಕು ಅಂದ್ರೆ ಮಾತ್ರ ಹಾಕೊಳ್ಳಿ ಅದ ನಂತರ ಅದಕ್ಕೆ ಒಂದು 1/4 ಕಪ್ ಅಷ್ಟು ಸನ್ಫ್ಲವರ್ ಆಯಿಲ್ ಎನಿ ರಿಫೈನ್ಡ್ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತೆ ಇದರಲ್ಲಿ ಪೆಪ್ಪರ್ ಕಾರ್ನ್ಸ್ ಯೂಸ್ ಮಾಡಬೇಕು ಅದನ್ನ ಈಗ ಬೇಕಾದರೂ ಹಾಕಬಹುದು ಇಲ್ಲ ಅಂದ್ರೆ ಲಾಸ್ಟ್ ಅಲ್ಲೂ ಹಾಕಬಹುದು ನಾನು ಲಾಸ್ಟ್ ಅಲ್ಲಿ ಹಾಕ್ತಾ ಇದೀನಿ ಮತ್ತೆ 1/4 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು 1/4 ಕಪ್ ಅಷ್ಟು ಪುದೀನ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರೋದು ಸ್ವಲ್ಪನೇ ಸಾಕು ಒಂದು ಮೈಲ್ಡ್ ಫ್ಲೇವರ್ ಸಿಗಬೇಕು ಅಷ್ಟೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 1 ಅವರ್ ಮ್ಯಾರಿನೇಟ್ ಮಾಡಕ್ಕೆ ಅಂತ ಇಟ್ಬಿಡಿ ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡಕ್ಕೆ ಇಟ್ಬಿಟ್ ನಂತರ ನಮಗೆ ರೈಸ್ ಸೋಕ್ ಮಾಡೋಣ ನಾನು ಇಲ್ಲಿ ಯೂಸ್ ಮಾಡ್ತಾ ಇದು ಮಂದಿ ರೈಸ್ ಸೆಲ್ಲ ಬಾಸ್ಮತಿ ರೈಸ್ ಅಂತ ಬರುತ್ತೆ ನಮ್ದು ಇಂಡಿಯಾ ಗೇಟ್ದಲ್ಲ ಬಾಸ್ಮತಿ ರೈಸ್ ಇರುತ್ತಲ್ವಾ ಅದೇ ಥರ ಇರಲ್ಲ ಸ್ವಲ್ಪ ಬಾಯಿಲ್ಡ್ ರೈಸ್ ಥರ ಇರುತ್ತೆ ಮಾಮೂಲಿ ರೈಸಲ್ಲಿ ಯೂಸ್ ಮಾಡ್ಬೋದು ಆವಾಗ ಸ್ವಲ್ಪ ಒಂದು 20 ಮಿನಿಟ್ಸ್ ಅಷ್ಟೇ ಸೋಕ್ ಮಾಡಬೇಕು ಈ ರೈಸ್ ಆದರೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು 1 ಅವರ್ ಸೋಕ್ ಮಾಡೋಕ್ಕೆ ಇಟ್ಬಿಡಬೇಕು ಸ್ವಲ್ಪ ಬಾಯಿಲ್ಡ್ ಥರ ಇರುತ್ತೆ ಅದು ಸ್ವಲ್ಪ ಕುಕ್ ಆಗೋಕ್ಕೆ ಟೈಮ್ ಬೇಕು ಈಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ಚಿಕನ್ನ ಒಂದು ಹೈ ಫ್ಲೇಮಲ್ಲಿ 15 ಮಿನಿಟ್ಸ್ ಕುಕ್ ಮಾಡಬೇಕು ಸೊ ಆ ಚಿಕನಲ್ಲಿರೋ ನೀರೆಲ್ಲ ಇಳಿದು ಬರುತ್ತೆ ಮತ್ತು ಚೆನ್ನಾಗಿ ಆಯಿಲ್ ಇರುತ್ತೆ ಅದರಲ್ಲಿ ನಾವು 1/4 ಕಪ್ ಆಯಿಲ್ ಹಾಕಿದ್ವಲ್ವ ಚೆನ್ನಾಗಿ ಕುಕ್ ಮಾಡಬೇಕು 15 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ ನಿಮ್ಮದು ಸ್ಟವ್ ಎಷ್ಟು ಫ್ಲೇಮ್ ಬರುತ್ತೆ ಅದು ಚೆಕ್ ಮಾಡ್ಕೊಂಡು ಕುಕ್ ಮಾಡಬೇಕು ಒಂದೊಂದು ಹೈ ಫ್ಲೇಮ್ ಇದ್ದರೆ ಬೇಗ ಸೀದೋಗುತ್ತೆ ನೋಡ್ಕೊಳ್ಳಿ ಮಧ್ಯ ಮಧ್ಯ ಯಾವ ಥರ ಇದೆ ಅಂತ ಮತ್ತು ಮಧ್ಯ ಒಂದು ಸೈಡ್ ಕುಕ್ ಆದ ನಂತರ ಅದನ್ನು ಒಂದು ಸ್ವಲ್ಪ ತಿರುಗಿಸ್ಬಿಟ್ಟು ನೆಕ್ಸ್ಟ್ ಸೈಡು ಅದೇ ಥರ ಕುಕ್ ಆಗಬೇಕು ಬಟ್ ಸೀದೋಗಬಾರ್ದು ಆ ಕ್ಯಾಪ್ಸಿಕಮ್ ಎಲ್ಲ ನಾವು ಹಾಕಿರೋದು ಚೆನ್ನಾಗಿ ಸ್ಮ್ಯಾಶ್ ಆಗಿ ಅದರಲ್ಲಿ ಜಾಯಿನ್ ಆಗಿರಬೇಕು ಈ ಟೈಮಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನಾವು 4 ಲೀಟ್ರಷ್ಟು ನೀರು ತಗೊಂಡಿದ್ದೀನಿ ನಾನು 1 ಕೆಜಿ ರೈಸ್ಗೆ ಸ್ವಲ್ಪ ಜಾಸ್ತಿ ನೀರಲ್ಲಿ ಬಾಯಿಲ್ ಆದರೆ ಅಕ್ಕಿಯೆಲ್ಲ ಸ್ವಲ್ಪ ಅಂಟ್ಕೊಳ್ಳಲ್ಲ ಅದಕ್ಕೆ ಸ್ವಲ್ಪ ಮಸಾಲ ಹಾಕೋಣ ಸ್ಪೈಸಸ್ ಒಂದೆರಡು ಏಲಕ್ಕಿ ಒಂದು ಚಿಕ್ಕ ಪೀಸ್ ಚಕ್ಕೆ ಒಂದೆರಡು ಲವಂಗ ಅಷ್ಟೇ ಸಾಕು ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಬಾಯಿಲ್ ಮಾಡೋಕ್ಕೆ ಇಟ್ಬಿಡೋಣ ನೀರು ಚೆನ್ನಾಗಿ ಕುದಿಬೇಕು ಆವಾಗ ಅದಕ್ಕೆ ಎಷ್ಟು ಸಾಲ್ಟ್ ಬೇಕು ಸಾಲ್ಟ್ ಹಾಕ್ಕೊಳ್ಳೋಣ ಮತ್ತು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಈಗ ಬೇಕಾದರೂ ಹಾಕೋಬೋದು ಇಲ್ಲಾಂದರೆ ರೈಸ್ ಹಾಕ್ಬಿಟ್ಟು ಹಾಕೋಬೋದು ಈಗ ನಾವು ಸೋಪ್ ಮಾಡಿ ಇಟ್ಕೊಂಡಿರ ಅಕ್ಕಿ ಹಾಕ್ತಾಯಿದ್ದೀನಿ ನಾನು ಇದು ನೀರೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಡ್ರೈನ್ ಮಾಡಿಬಿಟ್ಟು ಆ ರೈಸ್ನ ಹಾಕ್ಬಿಟ್ಟು ಬೇಯಿಸೋಕ್ಕೆ ಇಟ್ಬಿಡೋಣ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು 10-15 ಮಿನಿಟ್ಸ್ ಹಿಡಿಯುತ್ತೆ ಇದು ಬೇಯಕ್ಕೆ ಯಾಕೆಂದರೆ ಸ್ವಲ್ಪ ಬಾಯಿಲ್ಡ್ ರೈಸ್ ಅಲ್ವಾ ಅದರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೀವು ಮಾಮೂಲಿ ರೈಸಲ್ಲಿ ಮಾಡ್ತಾಯಿದ್ರೆ ನೋಡಿಕೊಂಡು ಬೇಗ ತೆಗಿಬೇಕು ಮತ್ತು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಹಾಕಿ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಕ್ಕಿಯೆಲ್ಲ ಬೇಯಿಸ್ಕೊಳ್ಳೋ ಟೈಮಲ್ಲಿ ಚಿಕನ್ ಒಂದೊಂದು ಸತಿ ಮತ್ತೆ ಚೆಕ್ ಮಾಡ್ತಾ ಇರಬೇಕು ಸೀದೋಗಬಾರ್ದು ಯಾಕೆಂದರೆ ಎರಡು ಒಂದೇ ಥರ ಬಿಸಿ ಇರಬೇಕು ಆವಾಗಲೇ ಮಂದಿಗೆ ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ರೈಸ್ ಮತ್ತು ಚಿಕನ್ ಸಿಗೋದು ಮತ್ತು ಇದರಲ್ಲಿ ನಮಗೆ ಏಲಕ್ಕಿ ಅವೆಲ್ಲ ಬಾಯಿಗೆ ಸಿಗುತ್ತೆ ಅಂದರೆ ಅದೆಲ್ಲ ತೆಗೆದಾಕಿ ನಿಮಗೆ ಒಬ್ಬೊಬ್ಬರದು ಫ್ಲೇವರ್ ಹೆಂಗಿರುತ್ತೆ ಅದೇ ಥರ ಯೂಸ್ ಮಾಡ್ಕೊಳ್ಳಿ ಇದರಲ್ಲಿ ಈಗ ನಾನು ಪೆಪ್ಪರ್ ಕಾರ್ನ್ಸ್ ಹಾಕ್ತಾಯಿದ್ದೀನಿ ಬ್ಲ್ಯಾಕ್ ಪೆಪ್ಪರು 1 ಟೀಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನಾವು ಡ್ರೈನ್ ಮಾಡಿ ಇಟ್ಕೊಂಡ್ರೆ ಒಂದು 80-85% ಅಕ್ಕಿ ಬೆಂದಿರಬೇಕು ಆ ಅಕ್ಕಿನ ನಾವು ಈ ಚಿಕನ್ ಮೇಲೆ ಫುಲ್ಲಾಗಿ ಲೇಯರ್ ಏನು ಬೇಡ ಫುಲ್ಲಾಗಿ ಹಾಕ್ಕೊಳ್ಳೋಣ ಈಗ ಆಲ್ಮೋಸ್ಟ್ ಬೆಂದಿರೋ ಅನ್ನ ಎಲ್ಲ ನಾವು ಚಿಕನ್ ಮೇಲೆ ಹಾಕ್ತಾಯಿದ್ದೀನಿ ಲೋ ಫ್ಲೇಮಲ್ಲಿ ಅದು ಚಿಕ್ಕ ಬರ್ನರಲ್ಲಿ ಇಟ್ಬಿಡಬೇಕು ಈ ಅನ್ನ ಎಲ್ಲ ಹಾಕೋಕ್ಕೆ ಇಲ್ಲಾಂದರೆ ಕೆಳಗಡೆ ಎಲ್ಲ ಒಂಥರ ಸೀದೋಗಿರೋ ಥರ ಆಗುತ್ತೆ ಸೊ ಅನ್ನ ಎಲ್ಲ ಚೆನ್ನಾಗಿ ಅದರ ಮೇಲೆ ಫುಲ್ ಹಾಕಿದ ಮೇಲೆ ನಾವು ಅದಕ್ಕೆ ಒಂದು ಸ್ವಲ್ಪ
ಅರಿಶಿನ ಇಲ್ಲ ನೀವು ಬೇಕಾದರೆ ಫುಡ್ ಕಲರ್ ಯೂಸ್ ಮಾಡ್ಬೋದು. ಒಬ್ಬೊಬ್ಬರು ರೆಡ್ ಕಲರ್ ಫುಡ್ ಕಲರ್ ಯೂಸ್ ಮಾಡ್ತಾರೆ, ಇಲ್ಲ ಯೆಲ್ಲೋ ಕಲರ್ ಫುಡ್ ಕಲರ್ ಯೂಸ್ ಮಾಡ್ತಾರೆ. ನಾನು ಅಷ್ಟೊಂದು ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ. ನಾನು ಅರಿಶಿನ ಸ್ವಲ್ಪ ಬಿಸಿ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಅದರ ಮೇಲೆ ಹಾಕ್ತಾ ಇದ್ದೀನಿ. ನೀವು ಮಂದಿಗೆ ಚಿಕನ್ ತಗೊಳ್ಳುವಾಗ ವಿತ್ ಸ್ಕಿನ್ನರ ಚಿಕನ್ ತಗೊಳ್ಳಿ, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಯಾಕೆ ಅಂದರೆ ಆ ಮಸಾಲಾದಲ್ಲಿ ಸ್ಕಿನ್ನರ ಚಿಕನ್ ಫುಲ್ ಟೇಸ್ಟ್ ಕೊಡುತ್ತೆ ನಮಗೆ, ಮಂದಿ ಟೇಸ್ಟು. ಮತ್ತು ಒಂದು ಚಿಕನ್ನ ಒಂದು 5-6 ಪೀಸಸ್ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ದಪ್ಪ ದಪ್ಪ ಪೀಸ್ ನಾವು ಮಂದಿ ರೈಸ್ ಮೇಲೆ ಹಾಕೋಬೋದು. ಮತ್ತು ಇದ್ರ ಮೇಲೆ ನಾನು ಒಂದು 5-6 ಗ್ರೀನ್ ಚಿಲ್ಲೀಸ್ ಜಸ್ಟ್ ಒಳಗಡೆ ಹಾಕ್ತಾ ಇದ್ದೀನಿ. ಅದು ಲಾಸ್ಟಲ್ಲಿ ಒಂಥರ ಅದ್ರ ಜೊತೆ ತಿನ್ನೋಕ್ಕೆ ಟೇಸ್ಟ್ ಕೊಡುತ್ತೆ. ಮತ್ತು ಅದನ್ನು ಲೋ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್ ಕುಕ್ ಮಾಡೋಕ್ಕೆ ಇಟ್ಬಿಡಿ. 10 ಮಿನಿಟ್ಸ್ ಆದಮೇಲೆ ನಾವು ಒಂದು ಚಾರ್ಕೋಲ್ ಒಂದು 2-3 ಪೀಸ್ ತೊಗೊಂಡು ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಒಂದು ಬೌಲಲ್ಲಿ ಹಾಕಿ ಮತ್ತು ಅದಕ್ಕೆ ಒಂದು 1 ಟೀಸ್ಪೂನ್ ಇಲ್ಲ 1/2 ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಆವಾಗ ಆ ಚಾರ್ಕೋಲ್ದು ಫುಲ್ ಫ್ಲೇವರ್ ಸಿಗುತ್ತೆ. ಮುಚ್ಚಿಟ್ಬಿಡಿ ಚೆನ್ನಾಗಿ, ಒಂದು 15 ಮಿನಿಟ್ಸ್ ಚೆನ್ನಾಗಿ ಮುಚ್ಚಿಟ್ಬಿಡಬೇಕು. ಅದರದ್ದು ಹೊಗೆಯೆಲ್ಲ ಹೊರಗಡೆ ಹೋಗಬಾರ್ದು, ಆವಾಗ ಆ ರೈಸಿಗೆಲ್ಲ ಚೆನ್ನಾಗಿ ಆ ಫ್ಲೇವರ್ ಬರುತ್ತೆ, ಸ್ಮೆಲ್ಲು ಸಿಗುತ್ತೆ. ನಂತರ ಆ ಬೌಲ್ ತೆಗೆದುಬಿಟ್ಟು ಒಂದು ಸ್ವಲ್ಪ ಒಂದು 1/2 ಟೀಸ್ಪೂನಷ್ಟು ಗರಂ ಮಸಾಲ ಒಂದು ಸ್ವಲ್ಪ ರೈಸಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ರೈಸ್ ಫುಲ್ ಪ್ಲೈನ್ ಆಗಿರುತ್ತೆ, ಸೊ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆ ರೈಸ್ನ ಮೇಲ್ಗಡೆ ಇರೋ ರೈಸ್ನೆಲ್ಲ ತೆಗೆದು ಇನ್ನೊಂದು ಬೌಲ್ಗೆ ಹಾಕ್ಕೊಳ್ಳೋಣ. ಯಾಕೆಂದರೆ ಲಾಸ್ಟಲ್ಲಿ ನಾವು ಚಿಕನ್ ತೆಗೆಯೋದು, ಸೊ ಚಿಕನ್ ತೆಗೆದು ರೈಸ್ದು ಮೇಲೆ ಹಾಕಬೇಕು. ಅದಕ್ಕೋಸ್ಕರ ಫಸ್ಟ್ ಆ ರೈಸೆಲ್ಲ ಸ್ವಲ್ಪ ತೆಗೆದು ಇನ್ನೊಂದು ಬೌಲಲ್ಲಿ ಇಟ್ಬಿಡೋಣ. ಮತ್ತು ಅದರಲ್ಲಿ ಒಂದು 1 ಟೀಸ್ಪೂನಷ್ಟು ಘೀ ಹಾಕ್ಕೊಳ್ಳಿ, ಅದು ಆಪ್ಷನಲ್, ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇನ್ನೊಂದು ಬೌಲ್ಗೆ ಮೇಲೆ ಇರೋ ರೈಸ್ನ ಮಾತ್ರ ತೆಗೆದು ಹಾಕ್ತಾ ಇದ್ದೀನಿ. ಈ ವಿಡಿಯೋ ನೋಡ್ತಾರೆ ಯಾರಾದರೂ ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿದ ನಂತರ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆವಾಗ ಆಲ್ ಪ್ರೆಸ್ ಮಾಡಿದ್ರೆ ನಿಮಗೆ ನಾನು ಹಾಕ್ತಾ ಇರೋ ಎಲ್ಲ ವಿಡಿಯೋಸ್ದು ನೋಟಿಫಿಕೇಶನ್ ಸಿಗುತ್ತೆ. ನಾನು ವೆರೈಟಿ ಆಗಿರೋ ಫುಡ್ ರೆಸಿಪೀಸ್ ಎಲ್ಲ ಹಾಕ್ತಾ ಇರ್ತೀನಿ. ಈಗ ನೋಡಿ ನಮ್ಮದು ರೈಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಉಡಿ ಉಡಿಯಾಗಿ ಬಂದಿದೆ. ನಾನು ಅದನ್ನೆಲ್ಲ ಒಂದು ಬೌಳಿಗೆ ಸೆಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಕೆಳಗಡೆ ಇರೋಲ್ಲ ಚಿಕನ್ ಪೀಸಸ್ ಎಲ್ಲ ಇನ್ನೊಂದು ಸರ್ತಿ ತೆಗೆದು ಇನ್ನೊಂದು ಪ್ಲೇಟಿಗೆ ಹಾಕಿದ ಮೇಲೆ ಆ ರೈಸು ಮತ್ತು ಕೆಳಗಡೆ ಸ್ವಲ್ಪ ಮಸಾಲೆ ಇರುತ್ತೆ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೌಳಲ್ಲಿ ಹಾಕಿರೋ ರೈಸು ಮತ್ತು ಆ ಮಸಾಲೆ ಮತ್ತು ಕೆಳಗಡೆ ಸ್ವಲ್ಪ ರೈಸ್ ಇರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಕ್ಕೆ ಹಾಕೋಣ. ಈಗ ಚಿಕನ್ ಮಂದಿ ರೆಡಿಯಾಗಿದೆ. ಪರ್ಫೆಕ್ಟಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಿಗೋ ಥರನೇ ಇದೆ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಕಲರ್ ಮಾತ್ರ ಸ್ವಲ್ಪ ಕಡಿಮೆ ಇದೆ, ಯಾಕೆಂದರೆ ನಾನು ಕಲರ್ ಅಷ್ಟೊಂದು ಹಾಕಿಲ್ಲ ಅಷ್ಟೇ. ನೀವು ಸರ್ವಿಂಗ್ ಬೌಲಲ್ಲಿ ರೈಸ್ ಎಲ್ಲ ಫಿಲ್ ಮಾಡಿ ನಂತರ ನಾವು ತೆಗೆದಿಟ್ಕೊಂಡಿರೋ ಚಿಕನ್ ಪೀಸಸ್ ಮತ್ತು ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ. ಮತ್ತು ಇದ್ರ ಜೊತೆ ಮಯೋನೀಸ್ ಇಲ್ಲ ಟೊಮೆಟೊ ಚಟ್ನಿ ಹಾಕ್ಕೊಂಡು ತಿನ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ಲರೂ ಟ್ರೈ ಮಾಡ್ಬೋದು.